ಇನ್ನು ರೇವಣ್ಣ ಅವರ ವಿಚಾರಕ್ಕೆ ನೋಡೋದಾದ್ರೆ ಮಧ್ಯರಾತ್ರಿಯೇ ಹಾಸನಕ್ಕೆ ಬಂದಿದ್ದಾರೆ. ಈಗ ಟೆಂಪಲ್ ರನ್ ಶುರು ಮಾಡ್ತಾರೆ ಮಾಜಿ ಸಚಿವ ರೇವಣ್ಣ. ಸುಮಾರು 20 ದಿನ ಆದ್ಮೇಲೆ ಅವರ ತವರಿಗೆ ವಾಪಸ್ ಆಗಿದ್ದಾರೆ ರೇವಣ್ಣ. ಇದೀಗ ಟೆಂಪಲ್ ರನ್ ಕೂಡ ಶುರು ಮಾಡ್ತಾರೆ. ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿದೆ. 20 ದಿನ ಆದ್ಮೇಲೆ ರೇವಣ್ಣ ಹಾಸನಕ್ಕೆ ಹೋಗಿರುವಂತದ್ದು, ತವರಿಗೆ ಮರಳಿದ್ದಾರೆ. ಹರದನಹಳ್ಳಿಯ ಮನೆ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸೋದರ ಮುಖಾಂತರ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜೆಯನ್ನ ಹಮ್ಮಿಕೊಂಡಿದ್ದಾರೆ. ಆ ಇಡೀ ಕುಟುಂಬವೇ ಹಾಗೆ ಆಸ್ತಿಕರಲ್ವಾ, ದೇವರನ್ನ ಹೆಚ್ಚಾಗಿ ನಂಬಿದಂಥವ್ರು. ಹೀಗಿರುವಾಗ ಇಂತಹ ಕಂಟಕಗಳೆಲ್ಲ ಬಂದಂತಹ ಸಂದರ್ಭದಲ್ಲಿ ನಿವಾರಿಸು ಅಂತ ದೇವಸ್ಥಾನಕ್ಕೆ ಹೋದರೆ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಸ್ಫೂರ್ತಿ ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ 20 ದಿನ ಆದಮೇಲೆ ಅವರು ವಾಪಸ್ ಹಾಸನಕ್ಕೆ ಹೋಗಿರುವಂಥದ್ದು. ಈ ಪ್ರಕರಣ ಘಟಿಸಿದ ಮೇಲೆ ಹಾಸನಕ್ಕೆ ಹೋಗಿದ್ದಾರೆ ರೇವಣ್ಣ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಶಿಧರ್ ನೀಡ್ತಾರೆ. ಶಶಿಧರ್, ಈ ಪ್ರಕರಣದ ನಡುವೆ ಈಗ ರೇವಣ್ಣ ವಾಪಸ್ ತವರಿಗೆ ಆಗಮಿಸಿದ್ದಾರೆ. ಸೊ ಇವತ್ತಿನವರ ದಿನಚರಿ ಹೇಗಿರುತ್ತೆ ಅಂತ? ಈಗ ಏನು 20 ದಿನಗಳ ಬಳಿಕ ಎಚ್ಡಿ ರೇವಣ್ಣ ಅವರು ತವರು ಜಿಲ್ಲೆಗೆ ಆಗಮಿಸಿದ್ರೆ, ನಿನ್ನೆ ರಾತ್ರಿ ದೇವೇಗೌಡರ ಹುಟ್ಟೂರು ಹರನಹಳ್ಳಿಗೆ ಬಂದು ವಾಸ್ತವ್ಯ ನೋಡಿದ್ರು. ಇದಾದ ಬಳಿಕ ಬೆಳಗ್ಗೆ ಎದ್ದು ಹರನಹಳ್ಳಿಯ ಅವರ ಮನೆ ದೇವರು ದೇವೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಇದಾದ ಬಳಿಕ ಒಣಾನಸಿಪುರ ಪಟ್ಟಣಕ್ಕೆ ಆಗಮಿಸಿದ್ರು. ಒಣಾನಸಿಪುರ ಪಟ್ಟಣದ ರಘುಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇದೀಗಷ್ಟೇ ಒಣಾನಸಿಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಆಗಮಿಸಿದರೆ ನೀವು ದೃಶ್ಯದಲ್ಲಿ ನೇರವಾಗಿ ಗಮನಿಸಬಹುದು. ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ದೇವಾಲಯ ಬಳಿ ಸುಮಾರು 100 ಕಾರ್ಯಕರ್ತರು ರೇವಣ್ಣ ಅವರಿಗೆ ಸ್ವಾಗತವನ್ನು ಕೊಡ್ತಿದೆ. ಅಲ್ಲದೆ ಬಿಗಿ ಪೊಲೀಸ್ ಬಂದಿಸ್ತಾನ ಸಹ ಮಾಡಲಾಗಿದೆ. ಈಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿದರೆ. ಅವರು ಒಳನಸಿಪುರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ 3 ದೇವಾಲಯಗಳಿಗೂ ಪ್ರತಿನಿತ್ಯ ಭೇಟಿಯನ್ನು ನೀಡಿದ್ದರು. ಇದಾದ ಬಳಿಕ ಈಗ 20 ದಿನಗಳ ಬಳಿಕ ಒಳನಸಿಪುರಕ್ಕೆ ಬಂದಿದ್ರೆ ಈಗ ದೇವಾಲಯದ ಆವರಣದಲ್ಲಿ ಕಾರ್ಯಕರ್ತರನ್ನು ಅವರಿಗೆ ಅಡ್ಡಗಟ್ಟಿ ಅವರನ್ನ ಮಾತಾಡಿಸ್ತಾ ಇರ್ತಕ್ಕಂಥದ್ದು, ನಿಮ್ಮ ಜೊತೆ ನಾವಿದ್ದೆ ಅಂತ ಒಂದು ಧೈರ್ಯವನ್ನ ತುಂಬುತ್ತಾ ಇದ್ರೆ, ಈಗಷ್ಟೇ ಅವರು ದೇವಾಲಯಗಳಿಗೆ ಹೋಗಿ ವಿಶೇಷ ಪೂಜೆ ನಡೆಸಿ ನಂತರ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿಂದ ಹಾಸನದ ಕೆಆರ್ಪುರಂ ನಿವಾಸದಲ್ಲಿ ಏನು MLC ಚುನಾವಣೆ, ದಕ್ಷಿಣ ಶಿಕ್ಷಕರ ಕ್ಷೇತ್ರ ಚುನಾವಣೆ ಇದೆ, ಅಲ್ಲಿ ಸಭೆ ನಡೆದರೆ ಅದಾದ ನಂತರ 1:30 ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಸದ್ಯ ಹಾಸನಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಬಲಿಗರೆಲ್ಲರೂ, ಕಾರ್ಯಕರ್ತರೆಲ್ಲರೂ ಕೂಡ ಅವ್ರನ್ನ ಸುತ್ತುವರೆದಿದ್ದಾರೆ, ಗಮನಿಸ್ತಾ ಇದ್ದೀರಿ. ರೇವಣ್ಣ ಅವರ ಸುತ್ತುವರೆದು, ನಿಮ್ಮ ಜೊತೆ ನಾವು ಇದ್ದೀವಿ, ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಯಾವುದಕ್ಕೂ ಹೆದರಕ್ ಹೋಗ್ಬಿಡಿ, ನಾವು ಇದ್ದೀವಿ. ಏನೇ ಆರೋಪಗಳು ಬರಲಿ ಅದನ್ನ ನಿರ್ವಿಘ್ನವಾಗಿ ನೀವು ಅದನ್ನೆಲ್ಲ ದೂರ ಮಾಡ್ಕೊಬರ್ತೀರಾ ಅಂತ ವಿಶ್ ಮಾಡ್ತಾ ಇದ್ದಾರೆ ಎಲ್ಲರೂ.